ಶಂಕರ್ ಸಾಯಿಸಿದ್ದು ಇವರನ್ನೇ ಸರ್. ಹೆಸರೇನು? ಕಾಕ ಅಂತಾರೆ. ಶಂಕರ್ಗೂ ಇವನಿಗೂ ಏನು ಸಂಬಂಧ? ಶಂಕರ್ಗೆ ಸುಪಾರಿ ಕೊಟ್ಟಿದ್ದು ಇವರೇ ಸರ್. ಪ್ರಕಾಶ್ ಅನ್ನೋನು ಹೋದ ಅಂದರೆ? ಅದನ್ನು ಸಿ ಬಿ ಐ ಅವ್ರು ಹ್ಯಾಂಡಲ್ ಮಾಡ್ತಿದ್ದಾರೆ. ಅವನಿಗೂ ಇವನಿಗೂ ಏನಾದರೂ ಲಿಂಕ್ ಇದೆಯಾ? ಗೊತ್ತಿಲ್ಲ ಸರ್. ತಿಳ್ಕೊಳ್ಳಿ, ಲೆಟ್ಸ್ ಫೈಂಡ್ ಔಟ್. ಶೋರ್ ಸರ್. ಹೇ ಸಾರಾ, ಲಿಸನ್ ಟು ದಿಸ್. ಪಿಂಕಿ, ಯಾಕೆ ಅಳ್ತಿದ್ಯಾ? ನಂಗೆ ಆ ಶಂಕನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನನ್ನ ಕಣ್ಮುಂದೆ ಒಬ್ಬನ ಕೊಲೆ ಮಾಡ್ದ ಅರುಣ್. ಅವನ ಪ್ರೊಫೆಷನ್ನೇ ಅದು. ಆ್ಯಂಡ್ ಗರ್ಲ್ಫ್ರೆಂಡ್ ಸತ್ತೋದ್ಲು ಅಂತ ಫ್ರಸ್ಟ್ರೇಷನಲ್ಲಿದ್ದಾನೆ. ಶಂಕರ್ ಕೆಟ್ಟವನೇ, ಆದರೆ ಅವನಿಗಿಂತ ಕೆಟ್ಟವ್ರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ಹೊರಗೆ ತರಬೇಕು. ಆದರೆ ನೀನು ಇಂಥವ್ರನ್ನ ಡೀಲ್ ಮಾಡ್ತಿದ್ಯಾ? ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅರುಣ್. ನಿನಗೇನಾದರೂ ಆದರೆ ನಾನು ತಡ್ಕೊಳ್ಳಲ್ಲ. ಪಿಂಕಿ, ಇವಾಗ ಏನಾಗ್ತಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ದಿಸ್ ಈಸ್ ಮೈ ಜಾಬ್. ನನ್ನ ಇನ್ವೆಸ್ಟಿಗೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ. ಅದಾದಮೇಲೆ ಲೀವ್ ಹಾಕ್ತೀನಿ. 2 months ಬ್ರೇಕ್, ಅಬ್ರಾಡ್ಗೆ ಹೋಗೋಣ. February 14th ನಮ್ಮ ಮ್ಯಾರೇಜ್. ಕಾಶಿ ವಿಶ್ವನಾಥ್ ಕೇಸಿನಲ್ಲಿ ಜೈಲಿನಿಂದ ತಪ್ಪಿಸಿಕೊಂಡ ಶಂಕರ್ ಹುಡುಕುತ್ತಿರುವ ಪೊಲೀಸ್. ಈ ಕೇಸ್ ವಿಷಯದಲ್ಲಿ ಸಿಬಿಐ ಅವರ ತನಿಖೆ ಇನ್ನೂ ಪೂರ್ತಿಯಾಗಿಲ್ಲ. ಇದರ ಬೆನ್ನ ಹಿಂದೆ ಯಾರು ಇದ್ದಾರೆ ಅನ್ನೋದೇ ಮಿಸ್ಟ್ರಿ. ದೇವ, ಆ ಶಂಕರ ಒಬ್ನೇ ಅಲ್ಲ, ಆ ದೊಡ್ಡ ರೆಡ್ಡಿ, ಅವನ ಅಣ್ಣ ತಮ್ಮಂದ್ರು ಎಲ್ಲರೂ ಜೈಲಲ್ಲಿ ಕಂಬಿ ಎಣಿಸ್ಬೇಕು. ಚಾಂದನಿ ರೂಮ್ ಕೀ ಬೇಕು. ನಮ್ಮ ಮನೆಯವ್ರ ಮನೇಲಿ ಇಲ್ಲ ಮಗ, ಕೀಯಲ್ಲಿ ಇಟ್ಟು ಹೋಗಿದ್ದಾರೆ ಅಂತನೂ ನನಗೆ ಗೊತ್ತಿಲ್ಲ. ಸುತ್ತಿಗೆ ಇದೆಯಾ? ಏನಕ್ಕೆ? ಬೀಗ ಹೊಡೆಯಕ್ಕೆ. ಎಷ್ಟು ದಿನ ಆಯ್ತೆ ನಿನ್ನನ್ನು ನೋಡಿ. ನೀನಿಲ್ಲದೆ ಅಳ್ತಾ ಇದ್ದೆ. ಒಂದ್ಸಲ ನಿನ್ನನ್ನು ನೋಡ್ತಿದ್ದಂಗೆ ದಿಲ್ ಖುಷಾಯ್ತೆ. ಮಸ್ತಿದೀಯ ಜುಮ್ಕಿಯಲ್ಲಿ. ಈ ಫೋಟೋ ತೆಗೆದಿದ್ದು ನಾನೇ. ಸ್ವಲ್ಪ ನಾನು ನೆನ್ಪಿಡ್ಕೋ ಆಯ್ತಾ? ಆ ದಿನ ನಿಮ್ಮೂರಲ್ಲಿ ತುಂಬ ಮಜಾ ಬಂತೆ. ಯಾವ ಹಬ್ಬನೇ ಅದು? ಸುಗ್ಗಿನಾ?